हाय फ्रेंड्स वेलकम टू माय वीडियो इवत्तिन टॉपिक स्टार्ट मडो मुंचे ओंदु स्मॉल नोट निमगे नन्न कंटेंट इष्ट आगता इद्रे सब्सक्राइब मडोदन्न मरिबेडि सो इवत्तिन टॉपिक बंदुबिट्टु मोबाइल मत्ते लैपटॉप गळ बळके मत्तु अदरिंद नम्म कण्णिन मेले आगतिरुवंत एफेक्ट इदक्के नम्म कण्णु मत्ते नेचर नडुवे याव तर मातुकते नडेयुत्ते अंत नोडबेकागुत्ते सो नावु मॉर्निंग अल्ली ब्लू कलर न नोडुत्तीवि अदे इवनिंग अल्ली लाइट येलोइश अथवा रेडिश कलर न नोडुत्तीवि ಈ ಕಲರ್ ಗಳನ್ನು ನಮ್ಮ ಮೈಂಡ್ ನಮ್ಮ ಕಣ್ಣಿನ ಮೂಲಕ ನೋಡಿದಾಗ ತುಂಬಾನೇ ಡಿಸಿಷನ್ಸ್ ಅನ್ನು ತಗೊಳ್ಳುತ್ತೆ ಬ್ಲೂ ಆಗಿದ್ರೆ ಮಾರ್ನಿಂಗ್ ಆಗಿದೆ ಅಲರ್ಟ್ ಆಗಿರೋ ಅಂತ ನಮ್ಮ ಬಾಡಿಗೆ ಹೇಳುತ್ತೆ ಅದೇ ಯೆಲ್ಲೋಯಿಶ್ ಅಥವಾ ರೆಡ್ಡಿಶ್ ಕಲರ್ ಆಗಿದ್ರೆ ನಮ್ಮ ಮೈಂಡ್ ಗೆ ಏನಿರುತ್ತೆ ನೈಟ್ ನ ಟೈಮ್ ಇವಾಗ ಮಲಗೋದಕ್ಕೆ ರೆಡಿ ಮಾಡ್ಕೋ ಅಂತ ಬ್ಲೂ ಕಲರ್ ಸೀಕ್ರೆಟ್ ಮಾರ್ಕೆಟಿಂಗ್ ಟೀಮ್ ಗೆ ಗೊತ್ತಾದಾಗ ಅವರು ಎಲ್ಲ ಆಪ್ ಮತ್ತೆ ಮೊಬೈಲ್ ಇಂಟರ್ಫೇಸಿಂಗ್ ಅನ್ನು ಬ್ಲೂ ಗೆ ಕನ್ವರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಇದರಿಂದ ಎಫೆಕ್ಟ್ ಏನಾಯ್ತು ಅಂದ್ರೆ ನಾವು ನೈಟ್ ಟೈಮ್ ಅಲ್ಲಿ ಮೊಬೈಲ್ ಯೂಸ್ ಮಾಡುವಾಗ ನಮ್ಮ ಕಣ್ಣಿಗೆ ಇದು ನೈಟ್ ಅಥವಾ ಮಾರ್ನಿಂಗ್ ಅಂತ ಡಿಫರೆನ್ಷಿಯೇಟ್ ಮಾಡೋಕೆ ಕಷ್ಟ ಆಯ್ತು ಇದರಿಂದ ನಮ್ಮ ಕಣ್ಣಿನ ಸ್ಟ್ರೆಂತ್ ಕೂಡ ಕಮ್ಮಿ ಆಗ್ತಾ ಹೋಯ್ತು ಕಣ್ಣಿನ ಸ್ಟ್ರೆಂತ್ ಕಮ್ಮಿ ಅನ್ನಲ್ವಾ ಅದಕ್ಕಿಂತ ಮೊದಲು ಆಕ್ಚುಯಲ್ ಸ್ಟ್ರೆಂತ್ ಆದ್ರೂ ಎಷ್ಟಿದೆ ಅಂತ ಮೊದಲು ನೋಡೋಣ ನೀವು ವಿಡಿಯೋಸ್ ನೋಡುವಾಗ 144 ಪಿಕ್ಸೆಲ್ ಇಂದ 1080 ಪಿಕ್ಸೆಲ್ ತನ ಸೆಟ್ಟಿಂಗ್ಸ್ ಇರುತ್ತೆ 1080 ಗೆ ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸುತ್ತೆ ಅವಾಗ ಏನು ಅನ್ಕೋತೀರಾ ಇದು ಆಲ್ಮೋಸ್ಟ್ ನಮ್ಮ ಕಣ್ಣಿನ ರೆಸಲ್ಯೂಷನ್ ಗೆ ಈಕ್ವಲ್ ಇರಬೇಕು ಅದಕ್ಕೆ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರಬೇಕು ಅಂತ ಆದ್ರೆ ನಿಮಗೆ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಿ ನಮ್ಮ ಕಣ್ಣಿನ ಪಿಕ್ಸೆಲ್ 576 ಮೆಗಾ ಪಿಕ್ಸೆಲ್ ಫ್ರೆಂಡ್ಸ್ ಜಸ್ಟ್ ಇಮ್ಯಾಜಿನ್ ಇವಾಗ 1080 ಕ್ಕೆ ನೀವು ಗುಡ್ ಅಂತ ಅಂದ್ರೆ ನಮ್ಮ ಕಣ್ಣಿನ ಮೆಗಾ ಪಿಕ್ಸೆಲ್ ನ ಇದು 1% ಇಲ್ಲ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಕ್ಲಾರಿಟಿ ಇದೆ ಅಂತ ನಮ್ಮ ಕಣ್ಣಿಗೆ ತಾ ಕಣ್ಣುಗಳಿಗೆ ಕಣ್ ಕಾಣಿಸ್ತಿಲ್ಲ ಅಂತ ಆಪರೇಷನ್ ಆಗ್ತಾ ಇದೆ ಅಂದ್ರೆ ಇಮ್ಯಾಜಿನ್ ಮಾಡಿ ಟೆಕ್ನಾಲಜಿಯ ಇಂಪ್ಯಾಕ್ಟ್ ಇನ್ನೊಂದು ಇಂಪ್ಯಾಕ್ಟ್ ನಾವು ರಾತ್ರಿ ಬಹಳ ಹೊತ್ತು ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಮಲಗೋದು ಲೇಟ್ ಆಗ್ತಾ ಇದೆ ಸೊ ಲೇಟ್ ಆಗಿ ಮಲಗಿದ್ರೆ ಲೇಟ್ ಆಗಿ ಇರ್ತೀವಿ ಲೇಟ್ ಆಗಿ ಇದ್ರೆ ಆಫೀಸ್ ಗೆ ಬೇಗ ಹೋಗೋ ಸಲುವಾಗಿ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ತೀವಿ ಏನು ತಿಂದೆ ಹೋಗಿ ಕೆಲಸ ಮಾಡಕ್ಕೆ ಹೋದಾಗ ಎನರ್ಜಿ ಇರಲ್ಲ ಹೆಡ್ ಏಕ್ ಸ್ಟಾರ್ಟ್ ಆಗುತ್ತೆ ಈ ಹೆಡ್ ಏಕ್ ನ ಓವರ್ಕಮ್ ಮಾಡೋಕೆ ಟೀನ ಕುಡಿತೀವಿ ಇದು ಫಸ್ಟ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲ್ಲ ಮಧ್ಯಾಹ್ನ ಜಾಸ್ತಿ ಹಸಿವಾಗುತ್ತೆ ಹೆವಿ ಊಟ ಮಾಡ್ತೀವಿ ಹೆವಿ ಊಟ ಮಾಡಿದಾಗ ನಿದ್ದೆ ಬರುತ್ತೆ ನಿದ್ದೆ ಬಂದಾಗ ಕೆಲಸದ ಮೇಲೆ ಗಮನ ಕಮ್ಮಿ ಆಗುತ್ತೆ ಇದರಿಂದ ಆಕ್ಟಿವಿಟಿ ಕಮ್ಮಿ ಆಗಿ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಸೆಕೆಂಡ್ ಅಲ್ಲಿ ಥರ್ಡ್ ಅಲ್ಲಿ ಇದರಿಂದ ಆಗ್ತಿರುವಂತ ಪೇನ್ ನ ಓವರ್ಕಮ್ ಮಾಡೋದಕ್ಕೆ ನಾವು ಶಾರ್ಟ್ ಟರ್ಮ್ ಪ್ಲೆಜರ್ ಗೆ ಅಡಿಕ್ಷನ್ ಅಲ್ಲಿ ಬಿದ್ದುಬಿಡ್ತೀವಿ ಸೊ ಈ ಸೈಕಲ್ ರಿಪೀಟ್ ಆಗ್ತಾನೆ ಹೋಗುತ್ತೆ ಫ್ರೆಂಡ್ ಜಸ್ಟ್ ಮೊಬೈಲ್ ನ ಯೂಸ್ ಮಾಡಿ ಲೇಟ್ ಆಗಿ ಮಲಗಿದ್ದಕ್ಕೆ ಆದಂತಹ ಒಂದು ದಿನದ ಎಫೆಕ್ಟ್ ಇದೆ ಲಾಂಗ್ ರನ್ ಅಲ್ಲಿ ನೋಡಿದ್ರೆ ತುಂಬಾನೇ ಬೇರೆ ಬೇರೆ ಎಫೆಕ್ಟ್ ಅನ್ನ ಕೊಡುತ್ತೆ ಫ್ರೆಂಡ್ಸ್ ಲೈಫ್ ಅಲ್ಲಿ ಸೊ ಇಷ್ಟು ಎಫೆಕ್ಟ್ ಮಾಡ್ತಿದೆಲ್ಲ ಇದನ್ನ ಓವರ್ಕಮ್ ಮಾಡಬೇಕು ಅಂದ್ರೆ ಫಸ್ಟ್ ಗೆ ನಮಗೆ ಕಾಸ್ ಗೊತ್ತಾಗಬೇಕು ಕಾಸ್ ಗೊತ್ತಾಯ್ತಲ್ವಾ ಬ್ಲೂ ಕಲರ್ ಎಮಿಟ್ ಆಗ್ತಾ ಇರೋದು ಸೊ ಮಾರ್ಕೆಟ್ ಅಲ್ಲಿ ತುಂಬಾನೇ ಬ್ಲೂ ಕಲರ್ ಫಿಲ್ಟರ್ಸ್ ಇರೋ ಗ್ಲಾಸಸ್ ಗಳು ಬಂದಿವೆ ಫ್ರೆಂಡ್ಸ್ ಅದನ್ನ ಯೂಸ್ ಮಾಡೋದ್ರಿಂದ ನೀವು ಕಣ್ಣುಗಳನ್ನ ಸೇಫ್ ಆಗಿ ಇಟ್ಕೋಬಹುದು ಅಮೆಜಾನ್ ಫ್ಲಿಪ್ಕಾರ್ಟ್ ಇಂಥದ್ರಲ್ಲಿ ತುಂಬಾನೇ ಬಂದಿವೆ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನಿಮಗೆ ಬೇಕಾಗಿರೋ ಗ್ಲಾಸಸ್ ಅನ್ನ ಚೂಸ್ ಮಾಡಿ ತಗೋಬಹುದು ಸೆಕೆಂಡ್ ಬಂದ್ಬಿಟ್ಟು ರೀಡಿಂಗ್ ಮೋಡ್ ಮತ್ತೆ ಡಾರ್ಕ್ ಮೋಡ್ ರೀಡಿಂಗ್ ಮೋಡ್ ಆನ್ ಮಾಡಿದ್ರೆ ನಿಮಗೆ ಬ್ಲೂ ಟರ್ನ್ ಆಗಿ ಯೆಲ್ಲೋಯಿಶ್ ಗೆ ಕನ್ವರ್ಟ್ ಆಗುತ್ತೆ ಆಮೇಲೆ ಡಾರ್ಕ್ ಮೋಡ್ ಏನಾಗುತ್ತೆ ನಿಮ್ಮ ಬ್ರೈಟ್ನೆಸ್ ಅನ್ನ ಕಮ್ಮಿ ಮಾಡಿ ನಿಮ್ಮ ಕಣ್ಣುಗಳನ್ನ ಕೂಲ್ ಆಗಿ ಇಡೋಕೆ ಹೆಲ್ಪ್ ಮಾಡುತ್ತೆ ಈ ಎರಡು ಸೆಟ್ಟಿಂಗ್ಸ್ ಅನ್ನು ಮಾಡೋದ್ರಿಂದ ನಿಮ್ಮ ಕಣ್ಣಿನ ಮೇಲೆ ಆಗ್ತಿರುವಂತ ಎಫೆಕ್ಟ್ ಅನ್ನ ಕಮ್ಮಿ ಮಾಡಬಹುದು ಫ್ರೆಂಡ್ಸ್ ಥರ್ಡ್ ಬಂದು 20-20-20 ರೂಲ್ ಅಂದ್ರೆ 20 ನಿಮಿಷ ನೀವು ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡಿದ್ರೆ ಆಮೇಲೆ ರಿಮೈನಿಂಗ್ ನೆಕ್ಸ್ಟ್ 20 ಸೆಕೆಂಡ್ ಗೆ ನೀವು 20 ಫೀಟ್ ದೂರ ಇರುವಂತ ಯಾವ್ದಾದ್ರು ಆಬ್ಜೆಕ್ಟ್ ಅನ್ನ ನೋಡಬೇಕು ಇದರಿಂದ ನಿಮಗೆ ಶಾರ್ಟ್ ಮತ್ತೆ ಲಾಂಗ್ ಟರ್ಮ್ ವಿಷನ್ ದು ಎರಡು ಬ್ಯಾಲೆನ್ಸ್ ಆಗುತ್ತೆ ಇಷ್ಟೊತ್ತನೆ ಹೇಳಿದ್ದು ಓವರ್ಕಮ್ ಟೆಕ್ನಿಕ್ಸ್ ಇಲ್ಲ ನಾನು ಸ್ಟ್ರೆಂತ್ ನ ಇಂಪ್ರೂವ್ ಮಾಡ್ಕೋತೀರಾ ಅಂದ್ರೆ ಅದಕ್ಕೂ ಟೆಕ್ನಿಕ್ಸ್ ಇದೆ ಫ್ರೆಂಡ್ಸ್ ಕ್ಯಾಂಡಲ್ ಲೈಟ್ ಫ್ಲೇಮ್ ಇರುತ್ತಲ್ವಾ ಅದನ್ನ 1.5 ಫೀಟ್ ಅಥವಾ 2 ಫೀಟ್ ದೂರದಿಂದ ಅಬ್ಸರ್ವ್ ಮಾಡ್ತಾ ಇರೋದು ವಿಥೌಟ್ ಬ್ಲಿಂಕ್ ಮಾಡದೆ ಏನಾಗುತ್ತೆ ವಿಥೌಟ್ ಬ್ಲಿಂಕ್ ಮಾಡದೆ ಅಬ್ಸರ್ವ್ ಮಾಡಿದಾಗ ಮೈಂಡ್ ಮತ್ತೆ ನಮ್ಮ ಕಣ್ಣುಗಳು ಒಂದೇ ಕಡೆ ಫೋಕಸ್ ಮಾಡೋದ್ರಿಂದ ಕಣ್ಣಿನ ಶಕ್ತಿ ಜಾಸ್ತಿ ಆಗುತ್ತೆ ಬ್ಲಿಂಕ್ ಮಾಡದೆ ನೋಡೋದ್ರಿಂದ ಕಣ್ಣಲ್ಲಿ ನೀರು ಬರುತ್ತಲ್ವಾ ಸೊ ಅವಾಗ ಈ ಟೆಕ್ನಿಕ್ ಅನ್ನ ಸ್ಟಾಪ್ ಮಾಡಬೇಕು ನೆಕ್ಸ್ಟ್ ಟೆಕ್ನಿಕ್ ಶಾರ್ಪ್ ಮಾಡಿರುವಂತಹ ಪೆನ್ಸಿಲ್ ನ ತಗೊಂಡು ಕಣ್ಣಿನ ಮುಂದೆ ಮೂವ್ಮೆಂಟ್ ಮಾಡೋದು ಹಿಂದಕ್ಕೆ ಮುಂದಕ್ಕೆ ಸೊ ಆ ಮೂವ್ಮೆಂಟ್ ಹಿಂದಕ್ಕೆ ಮುಂದಕ್ಕೆ ಮಾಡೋದ್ರಿಂದ ಲಾಂಗ್ ಮತ್ತೆ ಶಾರ್ಟ್ ವಿಜನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಕೊನೆಗೆ ಬಂದ್ಬಿಟ್ಟು ಬ್ಲಿಂಕಿಂಗ್ ನಾವು ಎಷ್ಟೋ ಜನ ಬ್ಲಿಂಕಿಂಗ್ ಮಾಡೋದನ್ನೇ ಕಮ್ಮಿ ಮಾಡಿದೀವಿ ವಿಡಿಯೋಸ್ ನೋಡುವಾಗ ಇವಾಗ ಫಾಸ್ಟ್ ಬ್ಲಿಂಕಿಂಗ್ 10 ಸೆಕೆಂಡ್ ವರೆಗೆ ಮಾಡೋದ್ರಿಂದ ಕೂಡ ನಿಮ್ಮ ಐ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡ್ಕೋಬಹುದು ಸೊ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಟೇಕ್ ಕೇರ್